ಇನ್ನು ಈಗ ವೇದಿಕೆಯಲ್ಲಿ ಸಿನಿಮಾ ನೋಡುವಾಗ ನಾವು ಅವರ ಆಕ್ಷನ್ಸ್ ಆಗಿರ್ಬೋದು, ಕಣ್ಣಲ್ಲಿ ಕೊಡ್ತಿರೋ ಆ್ಯಕ್ಷನ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಸ್ಟಂಟ್ ಆಗಿರ್ಬೋದು, ಅದನ್ನು ನೋಡೋಕ್ಕೆ ಬಹಳ ಮಜವಾಗಿದೆ. ಚೇತನ್ ಡಿಸೋಜಾ ಅವರು ನಮ್ಮ ಜೊತೆಗಿದ್ದಾರೆ, ಸ್ಟಂಟ್ ಮಾಸ್ಟರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಡೀ ಭಾರತ ಉಪ್ಪಿ ಸರು, ನಮ್ಮ ಶಿವಣ್ಣ ಅವರು, ಸುದೀಪ್ ಸರ್ ಅವರ ಆ್ಯಕ್ಷನ್ ಸೀಕ್ವೆನ್ಸ್ ನೋಡೋಕ್ಕಾಯ್ತಾ ಇದೆ. ಸೊ ಇವರು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಕುತೂಹಲ ನನಗೆ. ಸ್ವಾಗತ ಚೇತನ್ ಡಿಸೋಜಾ ಅವರಿಗೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಉಪ್ಪಿ ಸರ್, ಕಿಚ್ಚ ಸರ್. ಸೊ ಸ್ಟಂಟ್ ಡಿರೆಕ್ಷನ್ದು ಕಾರ್ಡ್ ಮಿಟ್ ಸಿಕ್ಕಿದ ಮೇಲೆ ನನಗೆ ಫಸ್ಟ್ ಮೂವಿ ಮಾಡಿದ್ದು ಒಂದು ಕಬ್ಜಾ. ಸೊ ನನಗೆ ಚಂದ್ರ ಸರ್ ಅವ್ರು ಕರೆದು ಹೇಳಿದ್ರು ಇಂಥದ್ದೆಲ್ಲ ಸೀಕ್ವೆನ್ಸ್ ಇದೆ ಅಂತ. ಏನು ದೊಡ್ಡ ದೊಡ್ಡದು ನಡೀತಿತ್ತು. ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ನರ್ವಸ್ನೆಸ್ ಸ್ಟಾರ್ಟ್ ಆಯಿತು ನನಗೆ ಯಾವಾಗ ಸೀಕ್ವೆನ್ಸಸ್ ಎಲ್ಲ ಹೇಳಬೇಕಾದ್ರೆ. ಬಟ್ ಚಂದ್ರ ಸರ್ ಹೇಳಿದ್ರು ನೀನು ಮಾಡು, ನಾನು ಸಪೋರ್ಟ್ ಮಾಡ್ತೇನೆ ಅಂತ. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದೆವು. ಒಂದು ಸೀಕ್ವೆನ್ಸ್ ಆಯಿತು, ಎರಡು ಸೀಕ್ವೆನ್ಸ್ ಆಯಿತು, 8 ಸೀಕ್ವೆನ್ಸ್ ಮಾಡಿದೆ, 8 ಸೀಕ್ವೆನ್ಸ್ ಮಾಡಿದೆ ನಾನು. ಅದರಲ್ಲಿ ಒಂದು 4 ಮೇಜರ್ ಸೀಕ್ವೆನ್ಸ್ ಮಾಡಿದ್ದೇನೆ. ಸೊ ಇನ್ನೊಂದೇನೆಂದರೆ ಪ್ರತಿ ಸೀಕ್ವೆನ್ಸಿಗೆ ಜಸ್ಟ್ ಒಂದು ಬರೋದು ಹೊಡೆದು ಹೋಗೋದು ಅಂತ ಏನೂ ಇರಲ್ಲ ಅಲ್ಲಿ. ಎಲ್ಲದಕ್ಕೂ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಸರ್ ಕರೆಕ್ಟಾಗಿ ಒಂದು ಕಾನ್ಸೆಪ್ಟ್ ಸ್ಟೇಜಿಂಗ್ ಎಲ್ಲ ಅನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಅದರ ಪ್ರಕಾರ ಎಕ್ವಿಪ್ಮೆಂಟ್ಸ್ ಆಗಿರಲಿ, ಕಾಲ್ ಶೀಟ್ಸ್ ಆಗಿರಲಿ, ಒಂದಿನ ಎಕ್ಸ್ಟ್ರಾ ಆಗಲಿ ಕೂಡ ಟೆನ್ಷನ್ ತೊಗೊಳ್ಳಿಲ್ಲ. ಎಕ್ವಿಪ್ಮೆಂಟ್ಸ್ ಏನೆಲ್ಲ ಬೇಕು ಎಲ್ಲ ಕೊಟ್ಟರು. ಸೊ ಪ್ರೊಡ್ಯೂಸರಾಗಿ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದರು. ಸೊ ಹಾಗೆಯೇ ಉಪ್ಪಿ ಸರ್ ಜೊತೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬರ್ತೇನೆ, ಸೂಪರಾಗಿ ಬರ್ತೇನೆ ಅಂತ ಥಿಂಕ್ ಮಾಡ್ಕೊಂಡು ಸುಮ್ಮನೆ ಏನೋ ಬರ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ, ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಬಟ್ ಏನು ಥಿಂಕ್ ಮಾಡ್ತೇನೆ ಅದಕ್ಕಿಂತ 10 ಟೈಮ್ಸ್ ಜಾಸ್ತಿ ಔಟ್ಪುಟ್ ಯಾವಾಗಲೂ ಬಂದುಬಿಡುತ್ತೆ, ಏನೋ ಹೊಸತಾಗಿ ಯುನೀಕಾಗಿ ಬಂದುಬಿಡುತ್ತೆ. ಅದೇ ಸ್ಪೆಷಾಲಿಟಿ ಅವ್ರ ಜೊತೆ ವರ್ಕ್ ಮಾಡೋದು, ತುಂಬ ಖುಷಿಯಾಗುತ್ತೆ. ಹಾಗೆಯೇ ಹೊಸಬ್ನಿಗೆ ಇಂಥ ಸಪೋರ್ಟ್ ಮಾಡಿದಿರಾ ಸರ್, ಚಂದ್ರು ಸರ್. ಸೊ ಹಾಗೆಯೇ ಈ ಮೂವಿ ಕೂಡ ಎಲ್ಲರ ಸಪೋರ್ಟ್ ನಿಮಗೆ ಇರುತ್ತೆ ಅಂತ ಡೆಫಿನೆಟ್ಲಿ ಭಾವಿಸ್ತೇನೆ. ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳಬೇಕು ನಾನು ನಿಮ್ಮನ್ನು. ಯಾವಾಗಲೂ ಸಿನಿಮಾ ಒಬ್ಬರು ಹೀರೋ ಇರ್ತಾರೆ, ಸೂಪರ್ ಸ್ಟಾರ್ ಇರ್ತಾರೆ, ಅವ್ರ ಮೇಲೆ ಮತ್ತು ವಿಲನ್ ಮೇಲೆ ಫೈಟ್ ಕಂಪೋಸ್ ಆಗುತ್ತೆ. ಆದರೆ ಇಲ್ಲಿ ಮೂರು ಜನ, ಒಂದು ಕಡೆ ಉಪ್ಪಿ ಸರು, ಒಂದು ಕಡೆ ಶಿವಣ್ಣ, ಒಂದು ಕಡೆ ಸುದೀಪ್ ಸರ್, ಈ ಮೂರು ದಿಗ್ಗಜರನ್ನ ಒಟ್ಟಿಗೆ ಒಂದೇ ಫ್ರೇಮ್ನಲ್ಲಿ ಅವರಿಗೆ ಸ್ಟನ್ಸ್ ಮಾಡೋದ್ರ ಬಗ್ಗೆ ಒಂದು ಮಾತು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಅಂಥ ಸೌಭಾಗ್ಯ ನಂಗೆ ಇನ್ನೂ ಸಿಗಲ್ಲ. ಆ್ಯಕ್ಚುಲಿ ಇಲ್ಲಿ ಓನ್ಲಿ ಉಪ್ಪಿ ಸರ್ ಜೊತೆ ಮಾಡಿದ್ದು ನಾನು. ಓಕೆ. ಸೊ ಶಿವಣ್ಣ ಜೊತೆ ಇನ್ನೊಂದು ಮೂವಿ ಮಾಡ್ತಾ ಇದ್ದೇನೆ. ಸೊ ಒಟ್ಟಿಗೆ ಮೂರು ಜನರು ಕೂಡ ಸಿಕ್ಕಿದ್ರೆ ಅಂತ ಲಕ್ ನನಗೆ ಸಿಕ್ಕಿದೆ. ಕಬ್ಜಾ ರಿಲೀಸ್ ಆದ್ಮೇಲೆ ಎಲ್ಲ ಲಕ್ ಬರುತ್ತೆ ಸರ್. ಸಿಗ್ಬೋದು ಅಂತ ಭಾವಿಸ್ತೇನೆ ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸೊ ಮಚ್.